ಕಳ್ಳತನ ಮಾಡಿ ಸ್ಟೇಷನ್ ಪಕ್ಕದಲ್ಲೇ ಮನೆಯನ್ನ ಕಳ್ಳ ಮಾಡಿದಾನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದ್ದಾನೆ ಖತರ್ನಾಕ್ ಕದೀಮ ಈತ ಚಿನ್ನಕದ್ದು ಬಚಾವ್ ಆಗುವುದಕ್ಕೆ 108 ರಣತಂತ್ರವನ್ನ ರೂಪಿಸಿದ ಚಿನ್ನ ಕದ್ದವನಿಗೆ ಶುರುವಾಗಿತ್ತು ಬಂಧನದ ಆತಂಕ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಖತರ್ನಾಕ್ ಕಳ್ಳ ಇದ್ದಾನೆ ಚಿನ್ನ ಕದ್ದಿದಾನೆ ಅದಾದ ನಂತರ ಬಚಾವ್ ಆಗಬೇಕು ಅದಕ್ಕಾಗಿ ಸಾಕಷ್ಟು ರಣತಂತ್ರವನ್ನ ರೂಪಿಸಿದಾನೆ ಚಿನ್ನ ಕದ್ದ ಮೇಲೆ ಆತನಿಗೆ ಬಂಧನದ ಆತಂಕ ಶುರುವಾಗುತ್ತೆ ಅದೇ ಭಯದಲ್ಲಿ ನಿತ್ಯ ಪೊಲೀಸರ ಮೇಲೆ ಆತ ಕಣ್ಣನ್ನ ಹಾಕಿರ್ತಾನೆ ಕಟ್ಟುಮಸ್ತಾಗಿದ್ದವನು ಬರೊಬ್ಬರಿ 20 ಕೆಜಿ ಸಣ್ಣ ಆಗಿರ್ತಾನೆ ಕೃತ್ಯ ನಡೆದ ದಿನ ಸಿಸಿಟಿವಿ ಅನ್ನ ಪೊಲೀಸರು ಪರಿಶೀಲನೆ ಮಾಡಿರ್ತಾರೆ ಆರೋಪಿ ಸಿಕ್ಕಿ ಬಿದ್ದಿದ್ದಾನೆ ಅದೇ ಸಿಸಿಟಿವಿ ಅಲ್ಲಿ ಇದ್ದಂತ ಆರೋಪಿಗೂ ಈತನಿಗೂ ಸಾಮ್ಯತೆ ಇರಲಿಲ್ಲ ಆದರೆ ಅನುಮಾನದ ಮೇರೆಗೆ ಮಂಜುನಾಥನನ್ನ ಪೊಲೀಸರು ಬಂಧಿಸಿರ್ತಾರೆ ಸರಗಳ್ಳತನ ಮಾಡಿದ ಆರೋಪಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ವಿಚಾರಣೆ ಸಂದರ್ಭದಲ್ಲಿ ಸರಕದ್ದಿರೋ ಬಗ್ಗೆ ಆತ ಮಾಹಿತಿಯನ್ನ ಹೇಳಿರ್ತಾನೆ ಡಿಸೆಂಬರ್ 5 ರಂದು ರುಕ್ಮಿಣಿ ಎಂಬಾಕಿಯ ಸರವನ್ನ ಕಸಿದು ಪರಾರಿಯಾಗಿರ್ತಾನೆ ವಾಕಿಂಗ್ ಮಾಡುವ ವೇಳೆ ಸರಕದ್ದು ಪರಾರಿಯಾಗಿರ್ತಾನೆ ಜಿಮ್ ಮಂಜು ಸುಮಾರು 2,20,000 ಮೌಲ್ಯದ ಸರ ಅದಾಗಿರುತ್ತೆ 1.5 ತಿಂಗಳ ಬಳಿಕ ಆರೋಪಿ ಜಿಮ್ ಮಂಜು ಸಿಕ್ಕಿ ಬಿದ್ದಿದ್ದಾನೆ ಆರೋಪಿಯನ್ನ ಈಗ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಬಂಧಿಸಿದ್ದಾರೆ ಈತ ಚಿನ್ನ ಕದ್ದ ನಂತರ ಸಾಕಷ್ಟು ಅಂದ್ರೆ ಸುಮಾರು 20 ಕೆಜಿ ಅನ್ನು ಇಳಿಸಿಕೊಂಡಿರ್ತಾನೆ ಚಿನ್ನ ಕದ್ದು ಪರಾರಿಯಾಗಿರ್ತಾನೆ ಆದರೆ ಪೊಲೀಸರಿಗೆ ಸಿಕ್ಕಿ ಬೀಳಲ್ಲ ಅನ್ನುವಂತ ಒಂದು ಕಾನ್ಫಿಡೆಂಟ್ ನಲ್ಲಿ ಆತ ಇರ್ತಾನೆ ಆದರೆ ಪೊಲೀಸರು ಆತನನ್ನ ಈಗ ಬಂಧಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ರಾಜು ಪುಟ್ರಾಜು ಈತ ಚಿನ್ನ ಕದ್ದು ಎಸ್ಕೇಪ್ ಆಗಿರ್ತಾನೆ ಆದರೆ 20 ಕೆಜಿ ಇಳಿಸಿಕೊಂಡ್ರೂ ಕೂಡ ಯಾವ ರೀತಿ ಪೊಲೀಸರಿಗೆ ಸಿಕ್ಕಿ ಬಿದ್ದ ಅಂತ ಈತ ಎಸ್ಟಿನಸ್ಟಿ ಏನಂದ್ರೆ ಕೆಲವು ಟೈಮ್ ಗಳಲ್ಲಿ ಕಳ್ಳರು ಪೊಲೀಸರ ಪಕ್ಕದಲ್ಲೇ ತಿರುಗಾಡ್ತಾ ಇದ್ರು ಇಲ್ಲ ಒಂದು ರೀತಿಯಲ್ಲಿ ಸಣ್ಣ ಸುಳಿವುಗಳನ್ನ ಕೆಲವು ಟೈಮ್ ಅಲ್ಲಿ ಬಿಟ್ಕೊಡೋದಿಲ್ಲ ಅಂತದ್ದೇ ಒಂದು ಘಟನೆ ಸಿಕ್ಕಿ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಕೆಲ ದಿನಗಳ ಹಿಂದೆ ಜಿಮ್ ಮಂಜ ಅಂತೇಳಿ ಸಿಕ್ಕಿ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಒಂದು ಮನೆಯನ್ನ ಮಾಡಿರ್ತಾನೆ ಆ ಕೂಗಳತೆ ದೂರದಲ್ಲೇ ಮನೆಯನ್ನ ಮಾಡಿದ ಈತ ಅಲ್ಲೇ ಸಮೀಪದಲ್ಲಿಯೇ ಒಂದು ವೃದ್ಧೆಯ ಸರವನ್ನ ಕಳ್ಳತನವನ್ನ ಮಾಡಿಕೊಂಡು ಎಸ್ಕೇಪ್ ಆಗಿರ್ತಾನೆ ಸುಮಾರು 2.40 ಲಕ್ಷ ಮೌಲ್ಯದ ಒಂದು ಚಿನ್ನದ ಸರವನ್ನ ಕದ್ದು ಎಸ್ಕೇಪ್ ಆಗಿರ್ತಾನೆ ಆ ಬಳಿಕವಾಗಿ ಆತನನ್ನ ಹುಡುಕುವಂತ ಪ್ರಯತ್ನವನ್ನ ಸಾಕಷ್ಟು ಪೊಲೀಸರು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಅಂದ್ರೆ ಚಿನ್ನದ ಸರ ಏನು ಕಳವಾಗುತ್ತೆ ಆ ಕಳವಾದ 10 ನಿಮಿಷದಲ್ಲಿ ಇನ್ಸ್ಪೆಕ್ಟರ್ ಸ್ಪಾಟ್ ಗೆ ಹೋಗ್ತಾರೆ ಆದ್ರೆ ಸ್ಪಾಟ್ ಗೆ ಹೋಗುವಂತ ಸಂದರ್ಭದಲ್ಲಿ ಅವರು ಹೊಯ್ಸಳ ಇನ್ಸ್ಪೆಕ್ಟರ್ ಅವರು ಹೊಯ್ಸಳದಲ್ಲಿ ಹೋಗ್ತಾ ಇದ್ರೆ ಇನ್ನೊಂದು ಬದಿಯಲ್ಲಿ ಈತ ಪಾಸ್ ಆಗ್ತಾನೆ ಪೊಲೀಸರನ್ನ ನೋಡಿ ಆ ದಿಕ್ಕನ್ನ ಆತ ಬದಲಾಯಿಸ್ತಾನೆ ಅಂದ್ರೆ ಪ್ರತಿನಿತ್ಯವೂ ಸಹ ಸಿಕ್ಕಿ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಎದುರುಗಡೆ ಒಂದು ನಂದಿನಿ ಬೂತ್ ಇದೆ ಅಂದ್ರೆ ಒಂದು ಟೀ ಶಾಪ್ ಇದೆ ಆ ಟೀ ಶಾಪ್ ನ ಬಳಿಯಲ್ಲಿ ಹೋಗಿ ಈತ ಪೊಲೀಸರು ಏನ್ ಮಾಡ್ತಾ ಇದಾರೆ ಯಾವ ಆಕ್ಟಿವಿಟೀಸ್ ಅಲ್ಲಿ ಬಿಸಿ ಆಗಿದ್ದಾರೆ ಅನ್ನುವಂಥದ್ದನ್ನು ಸಹ ನಿತ್ಯ ಅಬ್ಸರ್ವ್ ಅನ್ನ ಮಾಡ್ತಾ ಇರ್ತಾನೆ ಅಂದ್ರೆ ಚಿನ್ನದ ಸರವನ್ನ ಕಳ್ಳತನವನ್ನ ಮಾಡಿರುವಂತಹ ಈತ ಇಲ್ಲ ಒಂದು ರೀತಿಯಲ್ಲಿ ತನ್ನಗೆ ತಾನು ಭಯವನ್ನು ಕಾಡ್ತಾ ಇರ್ತಾರೆ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡಬಹುದು ಅಂತೇಳಿ ಈ ಭಯದಿಂದಲೇ ಆತ ಜಿಮ್ ಅನ್ನ ಮಾಡಿ ಮೈಕಟ್ಟನ್ನ ಸಾಕಷ್ಟು ಒಂದು ಕಸರತ್ತನ್ನ ಮಾಡಿ ಚೆನ್ನಾಗಿಟ್ಕೊಂಡಿದ್ದಂತ ವ್ಯಕ್ತಿ ಸುಮಾರು 20 ಕೆಜಿ ತೂಕ ಸಹ ಇಳಿದಿರ್ತದೆ ಆದ್ರಿಂದಾಗಿ ಪೊಲೀಸರಿಗೆ ಎಲ್ಲ ಒಂದು ರೀತಿಯಲ್ಲಿ ಈತನ ಸಿಸಿಟಿವಿಯಲ್ಲಿ ನೋಡಿದಾಗ ಆತನ ದೇಹದ ಮೈಕಟ್ಟು ಮತ್ತು ಆ ನಂತರದಲ್ಲಿ ಇದ್ದಂತ ದೇಹದ ಮೈಕಟ್ಟನ್ನ ನೋಡಿ ಈತನೇ ಕಳ್ಳನ ಅನ್ನುವಂತ ಅನುಮಾನವೂ ಸಹ ವ್ಯಕ್ತ ಆಗಿದೆ ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸಿಕ್ಕಿ ಅಚ್ಚುಕಟ್ಟು ಪೊಲೀಸರು ಕೆಲವು ದಿನಗಳ ಅಂತರದಲ್ಲೇ ಹೊಸದಾಗಿ ಚಿನ್ನದ ಸರವನ್ನ ಕಳ್ಳತನವನ್ನ ಮಾಡೋದನ್ನ ಕಲ್ತಿದ್ದಂತಹ ವ್ಯಕ್ತಿಯನ್ನ ಬಲೆಗೆ ಬೀಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ನಿನ್ನೆಷ್ಟು ಥ್ಯಾಂಕ್ ಯು ಪುಟ್ರಾಜು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ